ಸರ್ ನಮಸ್ತೆ ಸರ್, ಎಷ್ಟರಲ್ಲಿ ಆರಂಭ ಆಯಿತು ನಿಮ್ಮ ಸ್ಟಾರ್ಟ್ ಮಾಡಿ? ಮೂರು ತಿಂಗಳು ಆಯ್ತು. ಮೂರು ತಿಂಗಳು ಆಯಿತು ಸರ್. ಹೇಗೆಂದರೆ ಯಾವುದೇ ಒಂದು ಬಿಸ್ನೆಸ್, ಬಿರಿಯಾನಿ ಬಿಸ್ನೆಸ್, ಯಾವುದಾದ್ರು ಬಿಸ್ನೆಸ್ ಆರಂಭಿಸಿ ಆರಂಭ ದಿನ ಅಂತಂದರೆ ಅದು ಸ್ವಲ್ಪ ಬಂಡವಾಳ ಬೇಕಾಗ್ತದೆ. ಒಂದು ವೇಳೆ ಬಂಡವಾಳವನ್ನು ಹೇಗಾದರೂ ಸಂಗ್ರಹಿಸ್ಬೋದು, ಸೊ ನಂತರ ಅದನ್ನು ರನ್ ಮಾಡ್ತಕ್ಕಂಥ ರೀತಿ, ಅದನ್ನು ರನ್ ಮಾಡೋದು ಕೂಡ ಅಷ್ಟು ಸುಲಭದ ವಿಚಾರ ಅಲ್ಲ. ಸೊ ಹೇಗಿರುತ್ತೆ ಸರ್ ಆರಂಭ ದಿನಗಳಿಗೆ? ಹೇಗಿದೆ ಈಗ ಆರಂಭದಲ್ಲಿ ಬಂಡವಾಳ ಹಾಕಿದ್ದೇವೆ. ರೊಟ್ಟಿ ಕೆಲವು ಅವು ನಮ್ಮದು ಮಾರ್ಕೆಟ್ ಆಗುತ್ತಲ್ಲ, ಕೆಲವು ಸಲ ವಾಪಸ್ ಬರ್ತಿತ್ತು. ಈಗ ಬೇಡಿಕೆ ಬರ್ತುಂಟು ತುಂಬ, ಈಗ ಜಾಸ್ತಿ ಆಯಿತು. ಈಗ ಮಾದ ಅವತ್ತಿದ್ದ ಅವತ್ತಿಗೆ ಖಾಲಿ ಅಂತಂದು ಈಗ ಹೌದು ಹೌದು ಮಾರ್ಕೆಟ್ ಗುಣಮಟ್ಟ ಕೊಟ್ಟಾಗ ಅದು ಹಾಗೆ ಸಾಮಾನ್ಯವಾಗಿ ಹೋಗ್ತದೆ. ಸರ್ ಇದೇನಾಗ್ತದೆ ಅಂದರೆ, ನೀವು ಬಿಸ್ನೆಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಮಾಡೋದಕ್ಕಿಂತ ಮೊದಲು ಒಬ್ಬರು ಯಾರಾದರೂ ಬೇಕಾಗ್ತಾರೆ, ಅಂದರೆ ಹಣ ಕೊಡಬೇಕು ಅಂತಲ್ಲ, ನಿಮಗೆ ಬೆಂಬಲವಾಗಿ ನಿಲ್ತಕ್ಕಂಥವ್ರು. ಒಂದು ಬಿಸ್ನೆಸ್ ಮಾಡ್ತೀಯ ಅಂದಾಗ ನೀನು ಏನೇ ಆಗಲಿ ನೀನು ಮಾಡ್ತೀಯ, ನಿನಗೆ ಆ ಧೈರ್ಯ ಇದೆ ಅಂತ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಒಂದು ಜೀವ ಬೇಕಾಗ್ತದೆ. ಸೊ ಅದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಮಿಸ್ಸಸ್ ಆಗಿರಿ, ಯಾರು ಆಗಿರ್ಬೋದು, ಅಂತ ಯಾರಾದರೂ ಇದ್ದರೆ ಅಂಥವ್ರ ಬಗ್ಗೆ ನಾವು ಮಾತಾಡ್ಬೋದು. ಫ್ರೆಂಡ್ಸ್ ಮಾಡಿದ್ದಾರೆ, ಮನೆಯವರು ಮಾಡಿದ್ದಾರೆ, ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ ನಿಮಗೆ. ಸೊ ಬ್ಯಾಕ್ ಬೋನ್ ಆಗಿ ಅವರೇ ನಿಂತಿದ್ದಾರೆ ನಿಮ್ಮ ಜೊತೆ. ಸರ್ ಜೊತೆ ಇನ್ನೊಂದೇನಾಗ್ತದೆ ಅಂದರೆ, ಈ ರೈಸ್ ರೋಟಿ ಬೇರೆ ಬಿಸ್ನೆಸ್ ಆಗಲ್ಲ, ಒಂದು ಸರಿ ಇರಬೇಕು ಅದು, ಯಾಕೆಂದ್ರೆ ಜೊತೆಗೆ ಒಂದು ಎಷ್ಟು ಇಷ್ಟೇ ದಪ್ಪ ಮಾಡಬೇಕು ಅಷ್ಟೇ ಇರಬೇಕು. ತೀರಾ ನೀವು ಸಪೂರ ಮಾಡಿದ್ರು ಸಾಧ್ಯ ಇಲ್ಲ, ಅಥವಾ ತೀರಾ ದಪ್ಪ ಮಾಡಿದ್ರು ಸಾಧ್ಯ ಇಲ್ಲ, ತೋರ ಮಾಡಿದ್ರು ಕಷ್ಟ, ಸಪೂರ ಮಾಡಿದ್ರು ಒಂದು ಸರಿ ಇದ್ರಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಸರಿ ಅದು ಜೊತೆಗೆ ಅದು ಫ್ರೈ ಆಗಬೇಕು, ಚೆನ್ನಾಗಿ ಬೇಯಬೇಕು. ಇದೆಲ್ಲ ಸರಿ ಮಾಡಿ ಅದನ್ನು ಸರಿ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಾಗ ಮಾತ್ರ ಅದು ಬಿಸ್ನೆಸ್ ಆಗ್ತದೆ. ಯಾಕೆಂದರೆ ಇವತ್ತು ಮತ್ತೆ ನಾಳೆ ತಗಬೇಕು ಅಂದ್ರೆ ಗುಣಮಟ್ಟ ಚೆನ್ನಾಗಿರಬೇಕು. ಆ ನಿಮ್ಮ ರೊಟ್ಟಿಯ ಗುಣಮಟ್ಟದ ಬಗ್ಗೆ ನಾವು ಮಾತನಾಡುವುದ್ರೆ ಹೇಗಿದೆ ಸರ್? ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗುಣಮಟ್ಟ ಇದು ದಪ್ಪ ಬರ್ತಿತ್ತು, ರೋಸ್ಟ್ ಆಗ್ತಿರಲಿಲ್ಲ. ಕೆಲವು ಶಾಪ್ನವರು ಹೇಳ್ತಿದ್ರು ಸ್ವಲ್ಪ ದಪ್ಪ ಆಗ್ತದೆ ಅಂತ. ಈಗ ಸರಿಯಾಗಿದೆ, ಎಲ್ಲ ಅದನ್ನು ನಮ್ಮದನ್ನೇ ಕೇಳಿಕೊಂಡು ಹೋಗ್ತಾರೆ. ಈಗೆಲ್ಲ ಚೆನ್ನಾಗಿ ಮಾಡ್ತಿದ್ರು ರೋಸ್ಟ್ ಎಲ್ಲ ಮಾಡ್ತಿದ್ದೀರಾ ಸರ್? ಜೊತೆಗೆ ಇನ್ನೊಂದೇನಾಗ್ತದೆ ಅಂತಂದರೆ, ಈ ಮಾರ್ಕೆಟ್ ಇವೆಲ್ಲಕ್ಕಿಂತ ಹೆಚ್ಚಾಗಿ ನೀವೇನು ಬೇಕಾದ್ರೂ ಮಾಡ್ಬೋದು, ಆದರೆ ಈ ಮಾರ್ಕೆಟಿಂಗ್ ಮಾಡ್ತಿದೆಯಲ್ಲ ನಿಜವಾಗ್ಲೂ ಅತ್ಯಂತ ಒಂದು ಕಷ್ಟದ ಕೆಲಸ. ಹೋಗಬೇಕು, ಯಾಕೆಂದರೆ ಡೈರೆಕ್ಟಾಗಿ ನೀವು ಗ್ರಾಹಕರಿಗೆ ಕೊಡೋಕ್ಕಾಗಲ್ಲ, ಬೇರೆ ಬಿಸ್ನೆಸ್ ಆಗಲ್ಲ ಇದು. ನೀವು ತಡ ಗ್ರಾಹಕರಿಗೆ ಕೊಡ್ತೀರಾ ಅಂದರೆ ಸಾಧ್ಯ ಇಲ್ಲ. ಇದು ನೇರವಾಗಿ ನೀವು ಒಂದು ಅಂಗಡಿಗೋ ಅಥವಾ ಒಂದು ಚಿಕನ್ ಶಾಪ್ಗೆ ಬೇರೆ ಯಾರಿಗಾರು ಒಬ್ಬರು ಕೊಟ್ಟು ಹೋಗ್ಬೇಕು, ಹೀಗೆ ಒಂದು ಮೀಡಿಯೇಟರ್ ಬಿಡ್ತಾನೆ ಅಲ್ಲಿ, ಅವನಿಗೆ ಕೊಡ್ಬೇಕು, ಅವನಿಂದ ಗ್ರಾಹಕರು ಪರ್ಚೇಸ್ ಮಾಡಿ ತೊಗೊಳ್ತಾರೆ. ಇಲ್ಲ ಅಕ್ಕಪಕ್ಕದ ಸುತ್ತಮುತ್ತ ಮಾತ್ರ ಬಂದು ತಗೊಂಡೋಗ್ಬೋದು ಇಲ್ಲಿ, ಬಟ್ ಬೇರೆ ಕಡೆ ಎಲ್ಲ ಅಂಗಡಿ ಹೋಗಲೇಬೇಕು, ನಿಮ್ಮ ಅಂಗಡಿ ಕೊಡಲೇಬೇಕಾಗ್ತದೆ. ಅಲ್ಲಿ ಅವರಿಗೆ ಕಮಿಷನ್ ಕೊಡಬೇಕಾಗ್ತದೆ, ಅವ್ರಿಗೆ ಕಮಿಷನ್ಸ್ ಕೊಡಬೇಕು, ಜೊತೆಗೆ ಒಂದು ರೇಟ್ ಫಿಕ್ಸ್ ಮಾಡಬೇಕು, ಅವ್ರ ಜೊತೆ ಒಂದು ಒಡನಾಟ ಇಟ್ಕೋಬೇಕಾಗಿ ಮಾಗಲೇ ಇರ್ಬೇಕು, ಒಡನಾಟ ಇರಬೇಕು ಆ ಅಂಗಡಿಗಳ ಜೊತೆ. ಹೇಗಿದೆ ಸರ್ ಹೇಗೆ ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡ್ತಿದ್ದೀರಾ? ಮಾರ್ಕೆಟಿಂಗ್ ನಾವೇ ಹೋಗ್ತೇವೆ ವಾರದಲ್ಲಿ ಮೂರು, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಾವೇ ಹೋಗ್ತೇವೆ ಗಾಡಿಯಲ್ಲಿ, ಮತ್ತು ಬೇರೆ ಕಂಪನಿಯವರು ಕೊಂಡೋಗ್ತಾರೆ. ಬೇರೆ ಕಂಪ್ನಿಯವರು ತಗೊಂಡೋಗ್ತಾರೆ, ಎರಡು ಮೂರು ಕಂಪನಿಯವರು ಕೊಂಡೋಗ್ತಾರೆ. ಮೂರು ಇದಿಟ್ಕೊಂಡಿದ್ರೆ ಪಾಟ್ನ ಏನು ಒಪ್ಪಂದ ಮಾಡ್ಕೊಂಡಿದ್ದೆ ಅವರಿಗೆ ಇಂತಿಷ್ಟು ಒಂದು ಕೊಡಲೇಬೇಕು ರೆಗ್ಯುಲರು. ಸರ್ ಈಗ ಬೆಲೆ ವಿಚಾರಕ್ಕೆ ಬಂದರೆ, ಕೆಲವು 16 ಸಿಗುತ್ತೆ, ಕೆಲವು 20 ಸಿಗುತ್ತೆ, ಕೆಲವು 22, ಕೆಲವು 25, ಕೆಲವು 30, ಕೆಲವು 35, 40 ಹೋಗಿದೆ ಈಗ ರೊಟ್ಟಿ ರೇಟು. ಒಂದೊಂದು ಸಂಸ್ಥೆ ಒಂದೊಂದು ರೇಟಲ್ಲಿ ಮಾಡ್ತಿದ್ದಾವೆ. ಈ ವಿಚಾರದಲ್ಲಿ ನಿಮ್ಮ ಬೆಲೆ ಗ್ರಾಹಕರಿಗೆ ಏನು ರೇಟಲ್ಲಿ ಕೊಟ್ಟಿದ್ದೀರಾ? ಅಂದರೆ ಈಗ ಸ್ಟಾರ್ಟಿಂಗ್ ಅಲ್ಲ, ಸುಮ್ಮನೆ ಸೆಟ್ ಆಗಲಿ ಮಾರ್ಕೆಟ್ ಅಂತೇಳಿ ಒಂದು ಮ್ಯಾಕ್ಸಿಮಮ್ ರೇಟ್, ಮಿನಿಮಮ್ ರೇಟ್ ಇಟ್ಟಿದ್ದೇನೆ ನಾನು. ಮಿನಿಮಮ್ ರೇಟಲ್ಲಿ ಕೊಟ್ಟಿದ್ದೀರಾ? ಅಂದರೆ ಬೇರೆ ಕಂಪನಿಯವರೆಲ್ಲ ನಮಗಿಂತ ಮುಂಚೆ 15 ವರ್ಷ 20 ವರ್ಷ ಮಾಡಿದವರೇ ಇರುವುದು, ಅವರೊಟ್ಟಿಗೆ ನಾವು ಕಾಂಪಿಟೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮದೊಂದು ಪ್ರಾಡಕ್ಟ್ ಈಗ ಪರಿಚಯ ಆದಷ್ಟೇ ಗ್ರಾಹಕರು ಕೇಳ್ತಾರೆ ಅದೇ ಬೇಕು ಅಂತೇಳಿ, ಅದು ಖುಷಿ. ಹೌದೌದು. ಸರ್ ಒಂದು ದಿವಸಕ್ಕೆ ಅಂದಾಜು ಎಷ್ಟು ಪ್ಯಾಕೆಟ್ ರೊಟ್ಟಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹೇಳಿ ಸಾಧ್ಯ ಇದ್ರೆ? ಈಗ ಒಂದು ದಿನಕ್ಕೆ 100 ಬಾಕ್ಸ್ ಮಾಡ್ತಾರೆ. 100 ಬಾಕ್ಸ್, ಒಂದು ಬಾಕ್ಸಲ್ಲಿ ಎಷ್ಟು? 10 ಪ್ಯಾಕೆಟ್. 10 ಪ್ಯಾಕೆಟ್ ಇರ್ತದೆ. 1000 ಪ್ಯಾಕೆಟ್ ಅಂದಾಜು. ಹೌದು, 100 ಬಾಕ್ಸ್ ಅಂತ 100 ಬಾಕ್ಸ್ ಅಲ್ಲ, 100 ಕ್ಕೆ 1000. ಹಾಂ, 1000 ಪ್ಯಾಕೆಟ್ ರೊಟ್ಟಿಯನ್ನು ಒಂದು ದಿವ್ಸಕ್ಕೆ ಮಾಡ್ತಾರೆ. ಓಕೆ ಸರ್. ಸರ್ ನಂತರ ಏನಾಗ್ತದೆ ಅಂದರೆ, ಈ ತಾಂಡದ ಗ್ರಾಹಕರು ಮತ್ತೆ ನಿಮ್ಮದೇ ರೊಟ್ಟಿ ಬೇಕು ಅಂತ ಕೇಳಬೇಕು. ಹಾಗಾದ್ರೆ ಹೇಗೆ? ಯಾಕೆಂದ್ರೆ ಒಂದೆಲ್ಲ ರೊಟ್ಟಿ ಇರ್ತಕ್ಕಂಥದ್ದು. ಇವತ್ತು ನಾವು ಪುತ್ತು ರೊಟ್ಟಿ ಕುಡಿ ಅಂತ ಅಂಗಡಿಗೆ ಹೋಗ್ಬಿಟ್ರೆ, ಮನೆ ನಾನು ಕೂಡ ಹೋಗಿ ರೊಟ್ಟಿ ಕುಡಿ ಅಂತ ಅಂಗಡಿಗೆ ಹೋಗ್ಬಿಟ್ರೆ, ಎಷ್ಟು ಕಂಪ್ನಿ ರೊಟ್ಟಿ ಬೇಕು, ಅವನ ಹತ್ರ ಒಂದು 8 ಕಂಪ್ನಿಯ ರೊಟ್ಟಿಯನ್ನು ಇಟ್ಕೊಂಡಿರ್ತಾನೆ, ಅವ್ನಿಗೆ ಯಾವುದೋ ಅಂತ ಕೊಡ್ತಾನೆ. ಬಟ್ ಅದರಲ್ಲಿ ಜನರು ಕೇಳಬೇಕು, ನಮ್ಮದೇ ನಿಮ್ಮ ಹೆಸರು ಹೇಳಬೇಕು, ಇಲ್ಲಿ ಅಂತ ರೊಟ್ಟಿನೇ ಬೇಕು ನಮಗೆ ಅಂತ ಹೆಸರು ಕೇಳಬೇಕು ಅಂತಂದರೆ, ಆ ರೊಟ್ಟಿ ಗುಣಮಟ್ಟ ಹೇಗಿರಬೇಕು, ಅದು ಹೇಗೆ ಜನರು ನಿಮ್ಮನ್ನು ಗುರುತಿಸಬೇಕು? ಅಂದರೆ ಕೆಲವು ಈಗ ನಾವು ಸುಳ್ಯ ಮತ್ತು ಕಲ್ಲುಗುಂಡಿ, ಕಾಣಿಯೂರು, ನಿಂತಿಕಲ್, ಬೆಳ್ಳಾರೆ, ವಿಟ್ಲ,
ಮತ್ತೆ ನಾವು ಕೊಟ್ಟ ಇದು ಬೇರೆಯವರು ಕೊಡ್ತೇವಲ್ಲ ಮಸಾಲೆಯವರು ಅವರು ಭಾಗವಂಡಲ ಮಡಿಕೇರಿ ಒಳ್ಳೆ ಇದುಂಟು ಸಪೋರ್ಟ್ ಉಂಟು ಎಲ್ಲ ಕಡೆ ಮತ್ತೆ ಮತ್ತೆ ಕೇಳಿ ಕೊಂಡು ಹೋಗ್ತಾರೆ ಕೊಂಡು ಹೋಗ್ತಾ ಇದ್ದಾರೆ ಸರ್ ಜೊತೆಗೆ ಇನ್ನೊಂದೇನಂತಂದ್ರೆ ಇಲ್ಲಿ ನೀವು ಈಗ ಬಿಡಿ ಇವಾಗ ಬರ್ತಾರೆ ತಗೊಂಡು ಹೋಗ್ತಾರೆ ತುಂಬ ಜನ ಬರ್ತಾರೆ ತುಂಬ ಜೊತೆಗೆ ನಿಮಗೆ ಏನು ಅಡ್ಡಿ ಇಲ್ಲ ನಿಮ್ಗೆ ಜೊತೆಗೆ ಒಂದು 1000 ರೊಟ್ಟಿಯಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರು ಕೂಡ ಹೋಗುವಂಥ ಒಂದು ಇದು ಬಂದು ನಿಂತಿದೆ ಇವಾಗ ಆದರೆ ಸರ್ ಇಲ್ಲಿ ಸಮಸ್ಯೆ ಏನಂತಂದರೆ ಆರಂಭದಲ್ಲಿ ಮೊದಲ ದಿವಸ ನೀವು ಮೊದಲು ಮಾಡಿದ ಒಂದು 10-15 ತಿಂಗಳುಗಳ ಕಾಲ ಒಂದು ರೊಟ್ಟಿ ಏನು ಮಾಡೋದು ಕಷ್ಟ ಆಗ್ತದೆ ಯಾರಾದರೂ ಅಷ್ಟೇ ಮೊದಲನೇ ಯಾವುದೇ ಬಿಸ್ನೆಸ್ ಏನೇ ಬಿಸ್ನೆಸ್ ಯಾವುದು ಆರಂಭ ಮಾಡಿದಾಗಲೂ ಅದೇ ಅದು ಆರಂಭದಲ್ಲಿ ಪರಿಚಯ ಆಗಬೇಕು ನೀವು ಅಂಗಡಿಗೆ ಹೋದಾಗ ಕಥೆ ಹೇಳ್ತಾರೆ ಓ ಹಾಗೆ ಹೀಗೆ ಆ ಥರ ಹೇಳ್ತಾರೆ ಆಮೇಲೆ ನೀವು ಯಾವ್ದಾದ್ರು ಕಂಪ್ನಿ ಜೊತೆ ಮಾತಾಡೋರನ್ನ ಸರ್ ನಮ್ಮ ರೊಟ್ಟಿ ಇದೆ ಕೊಡ್ತೀವಿ ತಗೊಳ್ಳಿ ಅಂತ ಅಂದಾಗ ಕೂಡ ಅವರು ಕೂಡ ಹಲವಾರು ಪ್ರಶ್ನೆಗಳನ್ನು ಮಾಡ್ತಾರೆ ನೀವು ಹೇಗೆ ನಿಮಗೆ ಕಟ್ಟ ಕೊಡ್ತೀವಿ ಅಂತವೆಲ್ಲ ಹೇಗಿದೆ ಸರ್ ಆರಂಭದ ಗ್ರಾಹಕರ ಬಗ್ಗೆ ನಾವು ಮಾತನಾಡಿದ್ರೆ ಯಾರು ನಿಮಗೆ ಆರಂಭದಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸಿದಂಥ ಗ್ರಾಹಕರು ಯಾರು ಇರ್ಬೋದು ಹೇಳ್ಬೋದಾ ಆರಂಭದಲ್ಲಿ ಅಂದರೆ ನಾವೇ ಹೋಗಿ ಅಂಗಡಿಯಲ್ಲಿ ಮಾತಾಡಿ ನಾವೊಂದು ಶುರು ಮಾಡಿದ್ದೇವೆ ಅಂತೇಳಿ ಪರಿಚಯ ಮಾಡಿ ಮತ್ತೆ ಅವರೇ ಬೇಕು ಅಂತ ಹೇಳಿದರು ಹಾಗೆ ನೀವು ಡೈರೆಕ್ಟ್ ಹೋಗಿ ಅಂಗಡಿಗೆ ಹೋಗಿ ಕೊಟ್ಟಿದ್ದು ಅಂಗಡಿಗೆ ಹೋಗಿ ಕೊಟ್ಟಿದ್ದು ಸರ್ ರೊಟ್ಟಿಯನ್ನು ಮಾಡಬೇಕಂದ್ರೆ ಅಕ್ಕಿ ಇಂಪಾರ್ಟೆಂಟ್ ಇದೆ ಒಂದು ಅಕ್ಕಿ ಗುಣಮಟ್ಟ ಕೂಡ ಬೇಕಾಗ್ತದೆ ಈಗಿನ ಅಕ್ಕಿ ರೇಟ್ ತುಂಬಾ ಇದೆ ಈಗ ನೀವು ಒಂದು ಕಟ್ ರೈಸ್ ತರ್ತೀವಿ ಅಂತಂದ್ರೂ ಕೂಡ ಕಡಿಮೆ ಏನು ಸಿಗಲ್ಲ ಈಗ ತುಂಬ ಬೆಲೆ ಇದೆ ಅದಕ್ಕೆ ಹೆಚ್ಚು ಕಮ್ಮಿ ನಾನು ಇಲ್ಲಿ ನೋಡಿದಾಗೆ ನಿಮ್ಮ ಸ್ಟೋರ್ ನೋಡಿದಾಗೆ ಒಂದು ಸೋನಾ ಮಸೂರಿ ಐ ಥಿಂಕ್ ಬಳಸ್ತೀರಾ ಅಂತ ನಾನು ಭಾವಿಸ್ತೇನೆ ಅದು ಇರ್ಬೋದೇ ಸೋನಾ ಮಸೂರಿ ಅಂತ ಬಳಸ್ತೀರಾ ಆ ಒಂದು ಕಾಸ್ಟಲ್ಲಿ ತಂದು ನೀವು ಅಕ್ಕಿ ರೊಟ್ಟಿಯನ್ನು ಮಾಡಿ ಜೊತೆಗೆ ಲೇಬರ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಇದನ್ನೆಲ್ಲ ಮೇಂಟೈನ್ ಮಾಡಬೇಕು ಹೇಗೆ ಮಾಡ್ತೀರಾ ಸರ್ ಅಂದರೆ ಇದರಲ್ಲಿ ಜಾಸ್ತಿ ಲಾಭ ಅಂತಲ್ಲ ಮೇಂಟೈನ್ ಆಗ್ತಾ ಉಂಟು ಮೇಂಟೈನ್ ಆಗ್ತದೆ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ರೊಟೇಷನ್ಗೆ ತೊಂದರೆ ಇಲ್ಲ ರೊಟೇಷನ್ ಆಗ್ತದೆ ಒಳ್ಳೆ ಸರ್ ಇನ್ನೊಂದೇನಂದರೆ ಎಲ್ಲ ಗ್ರಾಹಕರ ಜೊತೆ ಸರ್ ಎಲ್ಲ ಬೇರೆ ಏನು ರೊಟ್ಟಿ ಫ್ಯಾಕ್ಟ್ರಿಗಳ ಜೊತೆ ನಿಮ್ಮದು ಒಂದು ಫೈಟ್ ಇರ್ತದೆ ಈಗ ಮಾಡಲೇಬೇಕು ಅದು ಅನಿವಾರ್ಯ ಹೇಗೆ ಸರ್ ಅದನ್ನು ಹೇಗೆ ನಿಭಾಯಿಸ್ತೀರಾ ಯಾಕೆಂದರೆ ಅವರು ನನ್ನ ರೊಟ್ಟಿ ತಗೊಳ್ಳಪ್ಪ ಅದೇನೋ ಒಂದು ಆಫರ್ ಕೊಡ್ತಾನೆ ಇನ್ನೊಬ್ಬ ಇನ್ನೊಂದೇನೋ ಕೊಡ್ತಾನೆ ಎಲ್ಲರೂ ಅವರವರ ಬ್ರ್ಯಾಂಡ್ ಅವರೊಟ್ಟಿಗೆ ನಾವು ಕಾಂಪಿಟೇಷನ್ ಮಾಡಲಿಕ್ಕಿಲ್ಲ ನಿಮ್ಮ ಬ್ರ್ಯಾಂಡ್ ನಮ್ಮದನ್ನು ನಾವು ಸರಿ ಮಾಡಿದ್ರೆ ಆಯ್ತು ಸರ್ ಹಾಗೆ ನಿಮ್ಮ ಬ್ರ್ಯಾಂಡಿನ ಬಗ್ಗೆ ನಾವು ಮಾತನಾಡೋದಾದ್ರೆ ನಿಮ್ಮ ರೊಟ್ಟಿ ನಿಮ್ಮ ಸಂಸ್ಥೆ ಅಡ್ರೆಸ್ಸು ವಿಳಾಸ ಅದು ನಿಮ್ಮ ರೊಟ್ಟಿಯ ಪ್ರಾಡಕ್ಟ್ ಹೆಸರು ನನ್ನ ಹೆಸರು ರಮೇಶ್ ಅಂತ ವೀರಮಂಗಲ ರೈಸ್ ರೊಟ್ಟಿ ಹೆಸರು ಚಿರಾಗ್ ರೈಸ್ ರೊಟ್ಟಿ ವೀರಮಂಗಲ ಅಂತ ವೀರಮಂಗಲದಲ್ಲಿ ಸಿಗ್ತದೆ ನಿಮ್ಮದು ರೊಟ್ಟಿ ಸರ್ ಇಲ್ಲಿ ಓಕೆ ನೀವು ಹೇಳಿದಾಗೆ ಮಡಿಕೇರಿಯಿಂದ ಐ ಥಿಂಕ್ ಒಂದು ಬಂಟ್ವಾಳದವರೆಗೆ ಅಂತ ನಾನು ಭಾವಿಸ್ತೇನೆ ನಿಮ್ಮ ಸರ್ಕ್ಯುಲೇಷನ್ ಇದೆ ಈಗ ಪ್ರೆಸೆಂಟ್ ಯಾರಾದರೂ ಹೊರಗಡೆ ಅವರು ಬೇಕು ಅಂದರೆ ನೀವು ಅವ್ರಿಗೆ ಕೊಡ್ತೀರಾ ಅಥವಾ ಅವರು ಏನಾದರೂ ನೀವು ರೂಟ್ ಮಾಡ್ತೀರಾ ಹೇಗೆ ಫೋನ್ ಬರ್ತಾ ಉಂಟು ಫೋನ್ ಬರ್ತಾ ಹೇಗೆ ಅವ್ರಿಗೆಲ್ಲ ಹೇಗೆ ಇದು ಮಾಡ್ತೀರಾ ಸರ್ ಅಂದರೆ ನಾವು ಸೆಟ್ ಆಗಿದೆ ಸರ್ ಈಗ ಕೊಡ್ತೇನೆ ಅಂತ ಹೇಳಿದೆ ಒಂದು ಹೊರಗಡೆ ಮಾಡಲಿಕ್ಕೆ ಇನ್ನೆರಡು ಕಾವಲಿ ಅದರ ನಂತರ ಕೊಡ್ತೇನೆ ಅಂತ ಹೇಳಿದ್ದೇನೆ ತುಂಬ ಜನ ಫೋನ್ ಮಾಡಿದ್ದಾರೆ ಬೆಂಗಳೂರಿಂದ ಮತ್ತೆ ಬೆಳ್ತಂಗಡಿಯಿಂದ ಮತ್ತೆ ಮಡಿಕೇರಿಯಿಂದ ಒಬ್ಬರು ಫೋನ್ ಮಾಡಿದ್ರು ಕೊಡ್ತೀರಾ ಈಗ ಇದ್ದದನ್ನು ಡೈಲಿ ಖಾಲಿ ಆಗ್ತದೆ ಅವತ್ತಿದ್ದ ಒಂದು ಖಾಲಿ ಆಗ್ತದೆ ಈಗ ನಿಮ್ಮ ಬೇರೆ ಎಕ್ಸ್ಟ್ರಾ ಮಾಡ್ಲಿಕ್ಕೆ ಉಂಟು ಹಾಗೆ ಹಾಗೆ ಮಾಡಿ ಸರ್ ಆಮೇಲೆ ನನಗೆ ಒಂದು ಅರ್ಥ ಆಗದೆ ಇರ್ತೀನಿ ಸರ್ ಇದರಲ್ಲಿ ರೊಟ್ಟಿ ವಿಚಾರದಲ್ಲಿ ಅಂತಂದ್ರೆ ಏನಂದ್ರೆ ರೊಟ್ಟಿಯನ್ನು ಕೊಡ್ತೀರಾ ನೀವು ಈಗ ರೊಟ್ಟಿ ಅವರು ಅಂಗಡಿಯಲ್ಲಿ ಹೋದ್ರೆ ಎಷ್ಟು ದಿವಸ ಇಟ್ಟಬಹುದು ಒಂದು ರೊಟ್ಟಿಯನ್ನು ಎಷ್ಟು ದಿವಸ ಇಟ್ಟಿದ್ರೆ ಹಾಳಾಗಲ್ಲ ಅಥವಾ ಅದು ಹಾಳಾಗುತ್ತೆ ಅದಕ್ಕೆ ಟೈಮಿಂಗ್ಸ್ ಇದೆಯಾ ಹೇಗೆ ಸರ್ ಬೆಸ್ಟ್ ಬಿಫೋರ್ 3 months ಸರ್ ಮೂರು ತಿಂಗಳು ಏನಾಗಲ್ಲ ಮೂರು ತಿಂಗಳು ಇಟ್ಟು ಸೇಲ್ ಮಾಡ್ಬೋದು ಅಂಗಡಿ ತಾಂಡೋದ್ರು ಕೂಡ ಮೂರು ತಿಂಗಳು ಇಟ್ಬೋದು ಅನಂತರ ಅದು ಇರ್ತದೆ ಇನ್ ಕೇಸ್ ಸರ್ ಅದು ಮೂರು ತಿಂಗಳು ಸೇಲ್ ಆಗಲಿಲ್ಲ ಅಂತಂದ್ರೆ ನಂತರ ನೀವು ಅಂಗಡಿಲಿ ವಾಪಸ್ ತಾತೀರಾ ಅಥವಾ ಹೇಗೆ ಅದನ್ನ ವಾಪಸ್ ಬೇರೆ ಕೊಡ್ತೀರಾ ಬೇರೆ ರೊಟ್ಟಿಯನ್ನೇ ಕೊಡ್ತೀರಾ ರೊಟ್ಟಿ ಕೊಡ್ತೇವೆ ರೊಟ್ಟಿ ಕೊಡೋದು ಆ ರೊಟ್ಟಿ ತಗೊಂಡು ಕೆಲವಂದ್ರೆ ಕೆಲವು ಶಾಪ್ನವರು ಕರಿಯೋ ಸರಿಯಾಗಿ ಅದು ರೋಸ್ಟ್ ಆಗಲಿದ್ರೆ ಅದನ್ನು ವಾಪಸ್ ಕೊಡ್ತಾರೆ ತಗೊಳ್ತೇವೆ ಅವರಿಗೆ ಬೇರೆ ವಾಪಸ್ ಕೊಡ್ತೇವೆ ಸರಿ ರೋಸ್ಟ್ ಆದರೆ ಮಾತ್ರ ಸೇಲ್ ಆಗ್ತಕ್ಕಂಥದ್ದು ಈಗ ಕೆಲವೊಂದು ರೊಟ್ಟಿ ಗೋದಾಗದೆ ಅಂಗಡಿಯಲ್ಲ ಅದು ಇದಾಗಿಲ್ಲ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಚೇಂಜ್ ಮಾಡಿ ನೋಡೋದೆ ರೋಸ್ಟ್ ಮೇಲೆ ಡಿಪೆಂಡ್ ಆಗ್ತದೆ ಸರ್ ಇನ್ನೊಂದೇನಂತಂದರೆ ಈ ಮಾರಾಟ ಮಾಡಬೇಕು ಒಂದು ಕಲೆ ಬೇಕು ಮಾರಾಟ ಮಾಡೋಷ್ಟು ಸುಲಭದ ವಿಚಾರ ಅಲ್ಲ ಯಾವುದೇ ಒಂದು ವಸ್ತು ಇರ್ಬೋದು ಬೆಲ್ಲ ಮಾಡ್ತೀನಿ ಅಂದರೆ ಅದಕ್ಕೊಂದು ಕಲೆ ಬೇಕಾಗ್ತದೆ ಸೊ ಈ ಮಾರಾಟ ಮಾಡಬೇಕು ಕನ್ವಿನ್ಸ್ ಮಾಡಿದಿರ್ತವೆ ಹೋಗಿ ಈಗ ಕೆಲವು ವೇಳೆ ಏನಾಗ್ತದೆ ಈಗ ಅಂಗಡಿಯಲ್ಲಿ ಸಾಲ ಕೇಳ್ತಾರೆ ಇನ್ನೊಂದು ಕೆಲವು ಅಂಗಡಿಯಲ್ಲಿ ಈಗಿಲ್ಲ ನೆಕ್ಸ್ಟ್ ಕೊಡ್ತೀವಿ ಬಂದಾಗ ಕೊಡ್ತೀವಿ ಅಂತಾರೆ ನೀವು ಕೊಡಬೇಕಾಗ್ತದೆ ಇಲ್ಲ ಅಂತ ತಕ್ಷಣ ಹೇಳಿದರೆ ಅದು ಹೊಸದು ಬೇರೆ ಬೇಡ ಒಬ್ಬರು ಮರ ಏನೋ ಬೇರೆ ತಾತೀವಿ ಅಂತ ಹೇಳ್ತಾರೆ ಅವರು ಏನು ಇದು ಮಾಡಲ್ಲ ಅಂಗಡಿಯವ್ರು ಹಾಗಾಗಿ ಸೊ ಅಂಥದನ್ನೆಲ್ಲ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಸಾಲ ಕೊಟ್ಟರೆ ಸಾಲ ಕೊಡ್ಲಿಕ್ಕೆ ಉಂಟ ಕೊಟ್ಟರೆ ಹೇಗೆ ಅದನ್ನು ರೀಪೇಮೆಂಟ್ ಹೇಗೆ ಹಾಕ್ರೆ ಏನು ಸರ್ ನಮಗೆ ಇಷ್ಟು ತನಕ ಯಾರು ಸಾಲ ಕೇಳಲಿಲ್ಲ ಕ್ರೆಡಿಟ್ ಕೇಳಿಲ್ಲ ಕೇಳಲಿಲ್ಲ ಮತ್ತು ಅವರೊಟ್ಟಿಗೆ ನಾವು ಒಳ್ಳೆ ಬಾಂಧವ್ಯದಲ್ಲಿದ್ದೇವೆ ಅಂಗಡಿಯವರೊಟ್ಟಿಗೆ ಹಾಗೆ ಅವತ್ತಿನದು ಅವತ್ತಿಗೆ ಕೊಡ್ತಾರೆ ಸರ್ ಇದಕ್ಕಿಂತ ಮೊದಲು ನೀವು ರೈಸ್ ರೊಟ್ಟಿಯನ್ನು ಆರಂಭಿಸೋಕ್ಕಿಂತ ಮೊದಲು ನೀವೇನು ಮಾಡ್ತಾಯಿದ್ರಿ ನಿಮ್ಮ ಬಾಲ್ಯ ನೀವು ಬೆಳೆದ ರೀತಿ ಸ್ವಲ್ಪ ನಾವು ಮಾತಾಡ್ಬೋದಾ ನಾನು ಸೆಕೆಂಡ್ ಪಿ ಯು ಸಿ ಓದಿದ್ದೇನೆ
ಕೃಷಿಯನ್ನು ಮಾಡ್ತಿದ್ದವರು ಸಡನ್ ಆಗಿ ಈ ಒಂದು ಉದ್ಯಮಕ್ಕೆ ಬರಲಿಕ್ಕೆ ಕಾರಣ ಏನಂತ ಕೇಳ್ಬೋದಾ? ಅಂದ್ರೆ ನಾವೊಂದು ಏನಾದರೂ ಶುರು ಮಾಡುವ ಅಂತ ಉದ್ಯೋಗ ಶುರು ಮಾಡಿದ್ರಿ ಸರ್. ಒಂದನೇ ಅಡುಗೆ ಅಂದ್ರೆ ಈ ರೊಟ್ಟಿ ಮಾಡ್ಬೇಕಾದ್ರೆ ಕೆಲವೊಂದು ಅನುಭವ ಬೇಕಾಗುತ್ತೆ. ನಾನು ಇನ್ನೊಬ್ಬರನ್ನು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಸರ್ ನಾನು ನನಗೂ ಗೊತ್ತಿರಲಿಲ್ಲ, ಮಾಡಿಬಿಟ್ಟೆ ಅದು ಕಾಲೇ ಒಂದು ಕಾಯ್ದಿರ್ಬೇಕು, ಅದೇನೋ ಆಗಬೇಕು, ಸ್ವಲ್ಪ ತುಂಬ ಲಾಸ್ ಮಾಡ್ಕೊಬಿಟ್ಟೆ ಅಂತ ಹೇಳ್ತಿದ್ರು. ಹೇಗೆ ಸರ್ ಅದು ಅನುಭವ ಹೇಗೆ ನಿಮಗೆ ಇಲ್ಲಿ ಹೇಳ್ಕೊಳ್ತೀವಿ ಅಂದ್ರೆ ನಮ್ಗೆ ಬೇರೆಯವ್ರ ಹತ್ರ ಇದ್ದು ನನ್ನ ಫ್ರೆಂಡ್ ಹತ್ರ, ಅವರು ಬ್ಯಾಂಗ್ಳೂರಲ್ಲಿ ಜಾಬ್ ಅಲ್ಲಿದ್ದಾರೆ, ಅವ್ರು ನನಗೆ ಕೊಟ್ಟರು, ಉಪ್ಪು ಕಲಿಸಿದ್ದಾರೆ. ಮೊದಲು ಇದ್ದವರು ರೆಡಿ ಮಾಡಿ ನಿಮಗೆ ಕೊಟ್ಟೋಗಿದ್ದು ಮಾಡ್ಕೊಳ್ಳಿ, ಇದು ಬಿಲ್ಡಿಂಗ್ ನಾನೇ ಮಾಡಿದ್ದು. ಇದು ಇದನ್ನ ಅವ್ರು ಕೊಟ್ಟಿದ್ದು, ಕಾವಲಿ ಮತ್ತೆ ಮೆಟೀರಿಯಲ್ ಮೆಟೀರಿಯಲ್ ಎಲ್ಲ ಅವ್ರ ಹತ್ರ ಇತ್ತು, ಅವ್ರು ಸ್ವಲ್ಪ ತೋರಿಸ್ಕೊಟ್ಬಿಟ್ಟು ನಿಮಗೆ ಕೊಟ್ಟೋದ್ರು. ಹಾಗಾಗಿ ನಿಮಗದು ಇದಾಗಲಿಲ್ಲ ಸರ್. ನಂತರ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಅಂದರೆ ಮಾರ್ಕೆಟಿಂಗ್ಕಿಂತ ನಮಗೆ ತಿಳಿದಾಗೆ ಲೇಬರ್, ಲೇಬರ್ಗಳದ್ದೇ ಸಮಸ್ಯೆ. ನೀವೇನು ಮಾಡಬೇಕು, ಇನ್ನೊಂದು ಯೂನಿಟ್ ಮಾಡ್ಬೋದು ನೀವು ಹಣ ಹಾಕಿ, ಬಟ್ ಅಲ್ಲಿ ಬಂದು ಲೇಬರ್ ಕೆಲಸ ಮಾಡೋರಲ್ಲ. ಹೇಗೆ ಸರ್ ಲೇಬರ್ಗಳ ಜೊತೆ ಹೇಗೆ ಮೇಂಟೈನ್ ಮಾಡ್ತೀರಾ ಸರ್? ಈಗ ತೊಂದರೆ ಇಲ್ಲ, ಓದು ಹೋಗಿ ವಾಪಸ್ ಬರ್ತಾರೆ. ಈಗ ಒಬ್ರು ರಾಜ್ಯ ಮಾಡಿದ್ರೆ ಮತ್ತೊಬ್ರು ಬರ್ತಾರೆ, ಹಾಗೆ ಶಿಫ್ಟ್ ಮಾಡ್ತಿದ್ದಾರೆ. ಅವರಲ್ಲಿ ಅಡ್ಜಸ್ಟ್ ಮಾಡ್ಕೋತಾರೆ, ಯಾರು ಬಿಟ್ಟು ಹೋಗ್ತೀನಿ ಇಲ್ಲ ನನಗೆ ನಾಲ್ಕು ದಿವಸ ರಜೆ ಬೇಕು ಹೋಗ್ತೀನಿ ಅಂದ್ರೆ ಯಾರೆಲ್ಲ ಕಷ್ಟ ಆಗ್ತದೆ. ಅದು ಅವರು ಹೋಗುವಾಗ ಬೇರೆಯವರನ್ನು ಸೆಟ್ ಮಾಡಿ ಇಲ್ಲಿ ತರಿಸಿ ಮತ್ತೆ ಹೋಗ್ತಾರೆ. ಸರ್ ನಾನು ಐ ತಿಂಕ್ ನಿಮಗೆ ಮದುವೆ ಆಗಿದೆ ಎಂದು ಭಾವಿಸ್ತೇನೆ. ಹೌದು. ಹಾಗಾಗಿ ಪ್ರಶ್ನೆ ಏನು ಕೇಳ್ತಿದ್ದೇನೆ, ಯಾರು ಎಷ್ಟೇ ಸಹಾಯ ಮಾಡಲಿ, ಎಷ್ಟೇ ದುಡ್ಡಿರಲಿ, ಏನೇ ಇರಲಿ, ಮನೆಯಲ್ಲಿ ಮಿಸಸ್ ಒಬ್ಬರು ನಿಮ್ಮ ಉತ್ತಮವಾಗಿ ನಿಮಗೆ ಬೆಂಬಲ ಕೊಟ್ಟರೆ ಏನು ಬೇಕಾದ್ರೂ ಗೆಲ್ಬೋದು. ಇಷ್ಟು ಯಾವ ಬಿಸ್ನೆಸ್ ಬೇಕಾದ್ರೂ ನೀವು ಸಕ್ಸಸ್ಫುಲ್ ಆಗಿ ಮಾಡ್ಬೋದು, ನೋ ಡೌಟ್. ಅದು ಯಾವ ಬಿಸ್ನೆಸ್ಗೋರು ಸಕ್ಸಸ್ ಆಗ್ತದೆ, ಯಾಕೆಂದ್ರೆ ಮನೆಯಲ್ಲಿ ಸಮಸ್ಯೆ ಇರಲ್ಲ. ಮನೆಗೆ ಹೋದ ತಕ್ಷಣ ಮನೆಯಲ್ಲಿ ನೀವು ನೋಡಬೇಕು ಅಂತಿರಲ್ಲ, ಅಥವಾ ಮಕ್ಕಳ ಬಗ್ಗೆ ಗಮನ ಕೊಡಬೇಕು ಅಂತಿರಲ್ಲ, ಅದನ್ನು ಮನೆ ಮಡದಿ ಅದನ್ನು ನೋಡ್ಕೋತಾ ಇರ್ತಾರೆ. ಸೊ ಈ ವಿಚಾರದಲ್ಲಿ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಮಡದಿ ಬಗ್ಗೆ ಅಥವಾ ನಿಮ್ಮ ಮಿಸಸ್ ಬಗ್ಗೆ ನಾವು ಮಾತನಾಡೋದಾದ್ರೆ ಹೇಗೆ ಸರ್ ಸಪೋರ್ಟ್ ಮಾಡ್ತಾರೆ ಸರ್? ಹೇಗೆ ಸರ್ ಅದು ಸ್ವಲ್ಪ ಡೀಟೇಲ್ಸ್ ಕೊಡಿ. ಅವರು ಮನೆಯಲ್ಲಿ ಇದುಂಟು, ಧಾನ್ಯಲ್ಲ ಉಂಟು, ಕೃಷಿ ಎಲ್ಲ ಮಾಡಿ. ಹೌದು, ಅದನ್ನು ಮಾಡಿ ಮತ್ತೆ ನನ್ನೊಟ್ಟಿಗೆ ಅವರು ಬರ್ತಾರೆ, ಇಲ್ಲಿಗೂ ಕೂಡ ಬರ್ತಾರೆ ಮತ್ತೆ. ಇಷ್ಟು ಸಂಪೂರ್ಣ ಬೆಂಬಲ ಪೂರ್ತಿ, ಯಾವ ಸಮಸ್ಯೆ ಇಲ್ಲ ಸರ್. ಮಕ್ಕಳು ಮೂರು ಸರ್, ಮೂರು, ಎರಡು ಹೆಣ್ಣು ಒಂದು ಗಂಡು. ಎರಡು ಹೆಣ್ಣು ಒಂದು ಗಂಡು ಮುಗಿದೆ. ಮೊದಲಿದವಳು 8th, ಮತ್ತೆ 6th, ಮತ್ತೊಬ್ಬ 3rd ಕ್ಲಾಸ್. ಸರ್ ಒನ್ ಟೈಮಲ್ಲಿ ಕೃಷಿಕರಾಗಿರ್ತೀರಾ, ಕೃಷಿಕರಾಗಿ ಕೃಷಿಯನ್ನೇ ಮಾಡ್ಕೊಂಡಿರ್ತೀರಾ, ಬಿಸ್ನೆಸ್ ಫೀಲ್ಡ್ ಗೊತ್ತಿಲ್ಲ, ಬಿಸ್ನೆಸ್ಗೆ ಬರಬೇಕು ಅನ್ನೋ ಉದ್ದೇಶ ನಿಮಗಿರಲಿಲ್ವೋ ಏನೋ ಗೊತ್ತಿಲ್ಲ, ಅದು ಹೇಗೆ ಬಂದಿರ್ತೀರಾ ಅದು ಬೇರೆ ಪ್ರಶ್ನೆ. ಸರಿ, ಇವತ್ತು ಬಂದಿದ್ದೀರಾ, ಸೊ 3 ತಿಂಗಳಾದರೂ ಕೂಡ ನಿಮ್ಮ ರೊಟ್ಟಿ ಹೆಸರು ಕೇಳ್ಬರ್ತಾ ಇದೆ, ಅಲ್ಲಲ್ಲಿ ಕೇಳ್ಬರ್ತಾ ಇದೆ. ಒಂಚೂರು ಸಕ್ಸಸ್ಫುಲ್ ಅಂತ ಹೇಳ್ಬೋದು, ನೋ ಡೌಟ್, ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. ಸದ್ಯದ ಇದರಲ್ಲಿ ನೀವು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ, ಏನು ಅನ್ಸುತ್ತೆ ಸರ್ ಇವತ್ತಿನ ಕ್ಷಣ? ನೀವೊಬ್ಬ ಉದ್ಯಮಿಯಾಗಿ ನನಗೆ ಒಂದು ರೊಟ್ಟಿ ಫ್ಯಾಕ್ಟ್ರಿಯನ್ನು ಮಾಡಿ ಸಕ್ಸಸ್ ಆಗ್ತೇ ಅಂತ ಒಂದು ಭಾವಿಸಿದ್ರೆ ಯಾವತ್ತಾದರೂ ಮೊದಲು ಹೇಗೆ ಸರ್ ಅವತ್ತಿನ ಇವತ್ತಿನ ದಿನಕ್ಕೆ ಏನು ವ್ಯತ್ಯಾಸ ಸರ್? ಆರಂಭದಲ್ಲಿ ನಮಗೆ ಇದು ನಷ್ಟ ಬರ್ಬೋದು, ಬಂದಿದೆ, ಈಗ ಮೇಂಟೈನ್ ಆಗ್ತುಂಟು, ಇನ್ನು ಕೂಡ ಆಗ್ತದೆ. ಗ್ಯಾರಂಟಿ ಸರ್, ಗ್ಯಾರಂಟಿ ನಾನು ಕೇಳ್ಪಟ್ಟಿದ್ದೀನಿ ನನಗೆ. ಹಾಗಾಗಿ ನಮಗೆ ನಿಮ್ಮ ನಂಬರ್ ಸಿಗ್ಲಿಕ್ಕೆ ಸಾಧ್ಯ, ಯಾವುದೊಂದು ಸಕ್ಸಸ್ಫುಲ್ ಇರ್ತಾವೆ ಅವು ಮಾತ್ರ ನಂಬರ್ ನಮಗೆ ಸಿಗ್ತವೆ. ಸೊ ನಿಮ್ಮ ರೊಟ್ಟಿ ಕೂಡ ನನಗೆ ಕೇಳಿದಾಗೆ ಫ್ರೈ ಜಾಸ್ತಿ ಆಗಿರುತ್ತೆ ಅನ್ನೋ ಒಂದು ಇದೆ, ಫ್ರೀ ಆಗುತ್ತೆ, ಕರೆಕ್ಟ್ ಫ್ರೀ ಇರುತ್ತೆ ತಿನ್ನಲಿಕ್ಕೆ ಅಂತ ಇದಿದೆ. ಸರಿ, ಒಂದು ಸ್ವಲ್ಪ ಬ್ರೌನ್ ಕಲರಲ್ಲಿ ಫ್ರೈ ಆಗ್ತದೆ ಅದು, ಅಂಥ ರೊಟ್ಟಿ ಕೂಡ ಜನ ಇಷ್ಟಪಟ್ಟು ತಿಂತಾರೆ ಅಂತ. ಸರ್, ನಂತರ ನೀವು ಆರಂಭಿಸಬೇಕಾದ್ರೆ ಒಂದು ಮೂಲ ಬಂಡವಾಳ, ಮೂಲ ಹಣ ಬೇಕು. ಅದು ಎಷ್ಟಾದ್ರೂ ಆಗಿರ್ಬೋದು ಸಮಥಿಂಗ್, ಅದು 1,000 ಆಗಿರ್ಬೋದು, 1,00,000 ಆಗಿರ್ಬೋದು, 1,00,000 ಆಗಿರ್ಬೋದು, ಒಂದು ಮೂಲ ಬಂಡವಾಳ ಅಂತ ಬೇಕು. ಆ ಬಂಡವಾಳವನ್ನು ನಿಮ್ಮ ಹತ್ರನೇ ಇತ್ತಾ, ಅಥವಾ ಯಾರಾದರೂ ಬ್ಯಾಂಕಲ್ಲಿ ಸಾಲ ಮಾಡಿದ್ರೆ, ಅಥವಾ ಯಾರಾದರೂ ಸಹಾಯ ಮಾಡಿದರೆ ಹೇಗೆ ಸರ್ ಹಣಕ್ಕೆ ಆರಂಭ ಹೇಗಿತ್ತು, ಏನು ಮಾಡಿದ್ರು? ಸ್ವಲ್ಪ ನಮ್ಮ ನನ್ನ ಹತ್ರ ಇತ್ತು ಪಾಸ್ ಮನಿ ಅಂತ, ಮತ್ತೆ ಮನೆಯಿಂದ ಕೊಟ್ಟರು, ಫ್ರೆಂಡ್ಸ್ನವರೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಎಲ್ಲ ಸಹಾಯ ಮಾಡಿದರು, ಹಾಗಾಗಿ ಒಂದು ರೈಸ್ ರೊಟ್ಟಿಯನ್ನು ಆರಂಭಿಸಿದ್ರಿ. ಸರ್, ನಿಮ್ಮ ಸ್ನೇಹಿತರು ಇದ್ದಿದ್ದಾಗೆ ಒಬ್ಬರು ನಿಮ್ಮ ಸ್ನೇಹಿತರು ಬರ್ತಾರೆ, ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ, ನಾನೆಲ್ಲ ಮೆಟೀರಿಯಲ್ಸ್ ಕೊಡ್ತೇನೆ, ತಗೊಂಡು ಮಾಡು ಅಂತ ಹೇಳ್ತಾರೆ ಐ ತಿಂಕ್, ಅಥವಾ ಆಗ ಹೇಳಿದ್ರೆ ಅಥವಾ ನೀವೇ ಅವ್ರನ್ನ ಕೇಳಿದ್ರ, ಹೇಗೆ ಸರ್ ಅದು? ಅವರೇ ಬಂದು ಹೇಳಿದರು ಮಾಡು ಅಂತ. ಆಗ ಆ ಸಂದರ್ಭ ಏನಾಗ್ತದೆ ಅಂದರೆ ನಿಮಗೆ ಒಂಥರ ಇದ್ದಿದ್ದಾಗೆ, ನನಗೆ ಸುಮ್ಮನೆ ನಿಂತಿದ್ದೇನೆ, ನನ್ನ ಮುಳ್ಳಪ್ಪ ಇದೊಂದು ಬಿಸ್ನೆಸ್ ಅಂತ ಕೊಡ್ತೀನಿ ಮಾಡ್ಕೋ, ನನ್ನ ಕೊಡ್ತೇನೆ, ನಾನೆಲ್ಲ ಮೆಟೀರಿಯಲ್ಸ್ ಕೊಟ್ಟೋಯ್ತೀನಿ, ನೀನು ಮಾಡ್ಕೋ, ನನಗೆ ಇಷ್ಟು ಕೊಡು, ಏನೋ ಒಂದು ಅದು ಅದು ವ್ಯವಹಾರ ಮುಂದಿಕ್ಕ ನಿಮ್ಮ ವ್ಯವಹಾರ ಹೇಗಾಗುತ್ತೆ ಸರ್? ಸಡನ್ ಸರ್ಪ್ರೈಸು, ನೀವು ಎಲ್ಲವರಿಗೆ ನಾವು ಮಾಡಬೇಕು ಅಂತ ಇಲ್ಲೂ ಗೊತ್ತಿಲ್ಲ, ಸಡನ್ನಾಗಿ ರೊಟ್ಟಿ ಫ್ಯಾಕ್ಟ್ರಿ ಮಾಡಿಬಿಡು ಅಂತ ಅಂದರೆ ಒಂಥರ ಆಶ್ಚರ್ಯ ಅಲ್ವಾ ಅದು? ಹೇಗಿತ್ತು ಸರ್ ಆ ಕ್ಷಣ, ಅವತ್ತಿನ ದಿನದ ಬಗ್ಗೆ ನಾವು ಮಾತನಾಡೋದ್ರೆ? ಅಂದರೆ ಅವರು ಬೇರೆ ಜಾಬ್ ಆಯಿತು, ನೀನು ಮಾಡಿದ್ರೆ ಬೇರೆ ಅವ್ರಿಗೆ ಕೊಡು ಅಂತ ನಾನೇ ಮಾಡಿದರೆ ಒಳ್ಳೇದಲ್ಲ ಅಂತ ನಾನು ಶುರು ಮಾಡಿದೆ. ನೀವು ಶುರು ಮಾಡಿದ್ರಿ ಸರ್, ಮನೆಯವರು ಏನಂದ್ರೆ ಆಗ ತಕ್ಷಣ ಆ ಒಂದು ವಿಚಾರ ಮಾಡು ಅಂತ ಹೇಳಿದ್ದಾರೆ, ಮಾಡು ಅಂತ ಇದು ಮಾಡಲಿಲ್ಲ, ಓ ಹೇಗೆ ನಿಂಗೆ ಅನುಭವ ಇಲ್ಲ ಏನು ಮಾಡ್ತೀಯ ಅಂತೇನು ಹೇಳಲಿಲ್ಲ ಸರ್? ಇದೆಲ್ಲವೂ ಓಕೆ ಸರ್, ಎಲ್ಲ ಓಕೆ,
ಪ್ರಾಬ್ಲಮ್ ಇಲ್ಲ ಇಲ್ಲ, ಯಾಕೆಂದ್ರೆ ಎಲ್ಲರೂ ಮಾಡಿದ್ರಿ. ಈ ಮಾರ್ಕೆಟ್ ಈ ಥರ ಬಂದಾಗ ಅಂದರೆ ಈಗಲ್ಲ, ನಿಮ್ಗೆ ಗೊತ್ತಾಯ್ತು ಮಾರ್ಕೆಟ್ ಗೊತ್ತಾಯ್ತೀವಲ್ಲ, ಬಟ್ ಈ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಅವ್ರು ಬಂದು ಕೇಳೋದಾಗ ಮನೆಯಲ್ಲಿ ಒಂದು ಚರ್ಚೆ ಆಗಿರ್ತದೆ ಆ ವಿಷಯವಾಗಿ. ನಾನು ರೊಟ್ಟಿ ಫ್ಯಾಕ್ಟ್ರಿ ಮಾಡ್ತೀನಿ ಅಂದಾಗ ಆಯ್ತಪ್ಪ ನೀವು ಮಾಡ್ತೀಯ ಸರಿ, ಆದರೆ ಮಾರ್ಕೆಟ್ ಹೇಗೆ ಮಾಡ್ತೀಯಾ, ಯಾರಿಗೆ ಕೊಡ್ತೀಯಾ, ಎಲ್ಲಿ ಕೊಡ್ತೀಯಾ, ಅದೊಂದು ಅದು ನಮಗೆ ಕಷ್ಟ ಆಗುತ್ತೆ ಅಂತ ಯಾವತ್ತೂ ಅನ್ನಿಸ್ತಾ ಇಲ್ವಾ ಸರ್? ನಾವು ಫಸ್ಟ್ ಕೊಂಡೋಗುವಾಗ ಅಂಗಡಿ ಹತ್ರ ಒಳ್ಳೆಯದು ಇದು ಮಾಡಿ ಹೀಗೆ ಶುರು ಮಾಡಿದ್ದೇವೆ ನಾವು. ವೀರಮಂಗಲದಲ್ಲಿ ಲೋಕಲಲ್ಲಿ ಸೇಲ್ ಮಾಡಿದೆ ನಾವು, ಅದಕ್ಕೆ ಮಾಡಿ ನಾವು ತಗೊಳ್ತೇವೆ ಅಂತೇಳಿ ಅವರು ಸಪೋರ್ಟ್ ಮಾಡಿದರು, ಅಂಗಡಿಯವರು ಸಪೋರ್ಟ್ ಮಾಡಿದರು. ಸರ್ ನಂತರ ಏನಾಗ್ತದೆ ಅಂದರೆ ಈ ರೊಟ್ಟಿಯನ್ನು ಮಾಡಿ ಇನ್ನೊಂದು ನಿಮಗೆ ಪ್ರಶ್ನೆ ಅಪ್ರಸ್ತುತ ಅಂತ ಅನ್ಕೋತೀನಿ, ಆದರೂ ಕೇಳ್ತಿದ್ದೇನೆ, ಇನ್ ಕೇಸ್ ನೀವು ಮತ್ತೊಂದು ಯೂನಿಟ್ ಮಾಡಿದಾಗ ಎಷ್ಟು ರೊಟ್ಟಿ ಮಾಡಿ ಸೇಲ್ಸ್ ಉಳ್ಕೊಳ್ಳೋ ಅಂತ ಸ್ಥಿತಿ ಬಂದರೆ, ಸೊ ಅಥವಾ ಅದನ್ನು ಹೇಗೆ ನೀವು ವಿಸ್ತರಿಸ್ಬೇಕು ಅಂತ ಕಂಡಿದ್ದೀರಾ ಮುಂದೆ, ಹೇಗೆ ಅದನ್ನು ಅಂದರೆ ಈಗ ಹೆಚ್ಚು ಮಾಡಿದಾಗ ಜಾಸ್ತಿ ಯೂನಿಟ್ ಮಾಡ್ತೀರಾ, ಹೆಚ್ಚು ಪ್ರೊಡಕ್ಷನ್ ಬರುತ್ತೆ, ಪ್ರೊಡಕ್ಷನ್ಸ್ ಎಲ್ಲ ಸೇಲ್ ಆಗಬೇಕು, ಆಗ ಆಗಿನ ಒಂದು ಮುಂದಿನ ಫ್ಯೂಚರ್ ಐಡಿಯಾಸ್ ಹೇಗಿದೆ ಸರ್? ಈಗ ನಮಗೆ ಫೋನ್ ಬಂದ ಲೆಕ್ಕದಲ್ಲಿ ತುಂಬ 4-5 ಜನ ಫೋನ್ ಮಾಡಿದ್ದಾರೆ ನಮಗೆ ಬೇಕು ಬೇಕು ಅಂತೇಳಿ, ಅದಕ್ಕೋಸ್ಕರ ನಾನು ಮಾಡೋದು 200 ಯೂನಿಟ್ ಮಾಡಿ ಬೇರೆ ಬೇರೆ ತಾಲೂಕುಗಳಿಗೂ. ಸರ್ ನಿಮ್ದು ಅದು ಯಾವುದು ಓಮಿನಿ ಯಾವುದು ವೆಹಿಕಲ್ ಯಾವುದು ಇದೆ ಸರ್ ಸಪ್ಲೈ ಮಾಡಿ? ಓಮಿನಿ ಓಮಿನಿ ಉಂಟು ಎಲ್ಲ ಕಡೆ ತಾಲೂಕು, ಪ್ರತಿ ತಾಲೂಕು ಕೂಡ ಸಪ್ಲೈ ಮಾಡಲಿಕ್ಕೆ ಯೋಜನೆ ಹಾಕೊಂಡಿದ್ದೀರಿ. ನೆಕ್ಸ್ಟ್ ಯೂನಿಟಾಗಿ ಪ್ರೊಡಕ್ಷನ್ ಜಾಸ್ತಿ ಆದರೆ ಯಾರು ಬಂದರೂ ಕೂಡ ನಿಮ್ಮ ಯಾವುದೇ ತಾಲೂಕಿನ ಸಂಪರ್ಕಿಸಿದ್ರು ಕೂಡ ನೀವು ರೆಡಿ ಇದ್ದೀರಾ, ಕೊಡ್ಲಿಕ್ಕೆ ರೆಡಿ ಮಾಡಿ ಕೊಡ್ತೀರಾ, ಒಂದು ಟೈಮ್ ಹೇಳ್ಬಿಟ್ಟು ಆ ಟೈಮಿಗೆ ರೆಡಿ ಮಾಡಿ ಕೊಡ್ಲಿಕ್ಕೆ ರೆಡಿ ಇದ್ದೀರಾ. ಸರ್ ನಂತರ ರೊಟ್ಟಿ ಫ್ಯಾಕ್ಟ್ರಿಗಳು ತುಂಬ ಇದ್ದಾವೆ, ನನಗೆ ಅವಾಗಿದ್ದ ಅದೇ ಪ್ರಶ್ನೆ ಹೇಳ್ತಾ ಇದ್ದೇನೆ, ತುಂಬ ಇದ್ದಾವೆ, ಒಂದೊಂದು ಹಳ್ಳಿಯಲ್ಲೂ ಒಂದೊಂದು ಫ್ಯಾಕ್ಟ್ರಿ ಇದೆ. ಈಗ ಹಾಗಿದ್ದಾಗ ಚಿರಾಗ್ ರೈತ ರೊಟ್ಟಿಯನ್ನು ಜನ ಯಾಕೆ ಪರ್ಚೇಸ್ ಮಾಡಬೇಕು, ಯಾಕೆ ನಿಮ್ಮ ರೊಟ್ಟಿಗೆ ಅವರು ಬರಬೇಕು ಕೇಳಬೇಕು? ಕ್ವಾಲಿಟಿ ಒಳ್ಳೆಯಿದ್ರೆ ಎಲ್ಲರೂ ಕೇಳ್ತಾರೆ ಅಷ್ಟೇ, ಕ್ವಾಲಿಟಿ ಗುಣಮಟ್ಟ ಕೊಡ್ತೀರಾ ಅನ್ನೋ ಕಾರಣಕ್ಕೆ ನಾವು ಕೂಡ ಬೇರೆ ಇದು ಸಾಮಾನು ತಗೊಂಡ್ರೆ ಒಳ್ಳೆ ಸಾಮಾನು ಇದ್ರೆ ಮಾತ್ರ ನಾವು. ಹೌದು ಸರ್, ಕರೆಕ್ಟ್, ಖಂಡಿತ ಮಾತ್ರ ಅದು ಸತ್ಯ. ನಾವು ಒಳ್ಳೇದನ್ನು ಕೊಟ್ಟರೆ ಜನ ಆಟೋಮೆಟಿಕ್ ಆಗಿ ನಮ್ಮ ಕಡೆ ತಿರುಗಿ ನೋಡ್ತಾರೆ, ಮತ್ತೆ ವಾಪಸ್ ನಮ್ಮ ಹತ್ರ ಬರ್ತಾರೆ. ಸರ್ ನಿಮ್ಮ ಹಿನ್ನೆಲೆ ಬಗ್ಗೆ ನಾವು ಮಾತನಾಡೋದಾದ್ರೆ, ಹಿನ್ನೆಲೆ ಅಂದರೆ ನಿಮ್ಮ ಮನೆ, ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮ ಯಾರಿದ್ರೆ, ನಿಮ್ಮ ಮಕ್ಕಳು, ಟೋಟಲ್ ನಿಮ್ಮ ವೈಯಕ್ತಿಕ ವಿಚಾರ ಹೇಳಿ ಸರ್. ನಮ್ದು ಜಾಯಿಂಟ್ ಫ್ಯಾಮಿಲಿ ಸರ್, ಅಪ್ಪ ಅಮ್ಮ, ನಾನು ದೊಡ್ಡವ, ತಂಗಿ, ಮತ್ತೆ ಇಬ್ಬರು ತಮ್ಮಂದಿರು, ಒಬ್ಬನಿಗೆ ಮದುವೆ ಆಗಲಿ ಉಂಟು ಲಾಸ್ಟ್ ಒಟ್ಟಿಗೆ ಇದ್ದೀರಿ ಜಾಯಿಂಟ್ ಇದ್ದೀರಾ ಸರ್? ಹೆಸರು ಹೇಳ್ತೀವಿ, ಎಲ್ಲರೂ ಹೆಸರು ಹೇಳ್ಬಿಡಿ. ಆಗಿ ತಂದೆ ಹೆಸರು ಶೇಷಪ್ಪ ಗೌಡ ಅಂತ, ಅಮ್ಮ ಕುಸುಮಾವತಿ, ನಾನು ರಮೇಶ್ ಅಂತ, ಹೆಂಡತಿ ಹೆಸರು ರತ್ನಾವತಿ, ಮಗಳದ ಹೆಸರು ಸಿಂಚನ, ಮತ್ತೊಬ್ಬಳು ರಚನ, ಮತ್ತೊಬ್ಬ ಚಿರಾಗ್, ಮತ್ತೆ ತಂಗಿ ಮಮತ ಅಂತ, ಯಶಸ್ವಿ ಮತ್ತೆ ಯಶ್ವಿನಿ, ಮತ್ತೆ ಪ್ರಕಾಶ್ ಅಂತ, ಅವನ ಹೆಂಡತಿ ಹೆಸರು ರಶ್ಮಿತಾ, ಮತ್ತೆ ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ, ಮತ್ತೊಬ್ಬನಿಗೆ ಮದುವೆ ಆಗ್ತದೆ. ಸರ್ ಜಾಯಿಂಟ್ ಫ್ಯಾಮಿಲಿ, ಸೊ ಹ್ಯಾಪಿ ಫ್ಯಾಮಿಲಿ ಮಾತ್ರ. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಎಲ್ಲ ಸರಿ ಇದ್ದರೆ, ಎಲ್ಲ ಇದಾಗ್ಬಿಟ್ರೆ ತುಂಬ ದೊಡ್ಡ ಸಮಸ್ಯೆ, ಬಟ್ ಎಲ್ಲ ಸರಿ ಇದ್ದರೆ ನಿಜವಾಗ್ಲೂ ಒಂದು ಹ್ಯಾಪಿ ಫ್ಯಾಮಿಲಿಯಾಗಿ ಇರ್ತದೆ ಅದು. ಸರ್ ಅಂತಿಮವಾಗಿ ನಾನು ಬಿಟ್ಟರೆ ವಿಚಾರ ತುಂಬ ಇರ್ಬೋದು ನಿಮ್ಮಲ್ಲಿ ಹೇಳದಿದ್ರೆ, ಅಂದರೆ ಜನರು ನಮ್ಮ ರೊಟ್ಟಿಯನ್ನು ಸಪೋರ್ಟ್ ಮಾಡಿ ನಮಗೆ ಆಶೀರ್ವಾದ ಮಾಡಬೇಕು. ಖಂಡಿತ ಸರ್, ಇಷ್ಟೇ ಸರ್. ಸರ್ ಕೊನೆಯಲ್ಲಿ, ಜೀವನದಲ್ಲಿ ತುಂಬ ತಪ್ಪು ಮಾಡಿರ್ತೀವಿ ಕೆಲವೇಳೆ, ತುಂಬ ಒಳ್ಳೇದು ಮಾಡಿರ್ತೀವಿ ಅಷ್ಟೇ, ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ, ನಾನು ಯಾರು ಎಲ್ಲರೂ ಅಷ್ಟೇ, ಕೆಲವೇಳೆ ತಪ್ಪು ಮಾಡಿರ್ತಾರೆ, ಇನ್ನೂ ಕೆಲವೇಳೆಗೆ ಇನ್ನು ಯಾರಿಗೋ ಹೆಲ್ಪ್ ಮಾಡಿರ್ತಾರೆ, ಇನ್ನು ಕೆಲವು ವೇಳೆ ಯಾರೋ ಬಂದು ನಮಗೆ ಹೆಲ್ಪ್ ಮಾಡಿರ್ತಾರೆ. ಇದು ಸಾಮಾನ್ಯ ನಮ್ಮ ಜೀವನದ ದಾರಿಯಲ್ಲಿ ಹಲವಾರು ಜನ ಈ ಥರ ಎಲ್ಲ ನಾವು ಮಾಡಿರ್ತೀವಿ, ಇನ್ನೊಬ್ಬರು ಕೆಲವರು ನಮ್ಗೆ ಹೆಲ್ಪ್ ಮಾಡಿದ್ದು ಎಲ್ಲ ಮಾಡಿರ್ತಾರೆ. ಈಗ ಯಾರಾದರೂ ನೀವು ಕ್ಷಮಿಸಿ ಅಂತ ಕೇಳಬೇಕಾದ್ರೆ, ತಪ್ಪು ಮಾಡಿದ್ದೀನಪ್ಪ ನಾನು ಅವತ್ತು ಸಾರಿ ಅಂತ ಹೇಳೋದಾದ್ರೆ, ಅಥವಾ ಯಾರಿಗಾದರೂ ನೀವು ಅವತ್ತು ನನಗೆ ಹೆಲ್ಪ್ ಮಾಡಿದ್ರಿ ಥ್ಯಾಂಕ್ಸ್ ಅಂತ ಹೇಳೋದಾದ್ರೆ, ಮಾಡಿದ್ದು ಯಾಕೆ ಹೇಳಬೇಕು ಅಂತಿದ್ರೆ ಈ ಸಮಯ ನಿಮ್ಮದು. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ, ನಮ್ಮ ಹತ್ರ ಗಾಡಿ ಇರಲಿಲ್ಲ, ರವಿ ಅಂತ ಒಬ್ಬ ಇದ್ದೆ ನನ್ನ ಫ್ರೆಂಡ್, ಅವ ಓಮಿಗೆ ಕೊಟ್ಟು 2 ತಿಂಗಳು ನನಗೆ ಸಪೋರ್ಟ್ ಮಾಡಿದ್ದಾನೆ. 2 ತಿಂಗಳು ಗಾಡಿ ಕೊಟ್ಟಿದ್ರು ನೋಡಿ, ಸುಮ್ಮನೆ ಸಾಮಾನ್ಯ ವಿಚಾರ ಅಲ್ಲ, 2 ತಿಂಗಳು ಕೊಡೋದು ಅಂದರೆ ಅವನಿಗೆ ಬಾಡಿಗೆ ಏನು ತಗೊಳ್ಳಿಲ್ಲ, ನಾವೇ ಪೆಟ್ರೋಲ್ ಹಾಕಿ ನಾವೇ ಓಡಿಸಿದ್ದು, 2 ತಿಂಗಳು ಬಾಡಿಗೆ ಕೂಡ ಇಲ್ಲ. ರವಿ ಅಂತ ಸರ್, ಕೈಲಾಜೆ, ಕೈಲಾಜೆ ರವಿ, ಅವರಿಗೆ ಥ್ಯಾಂಕ್ಸ್ ಹೇಳ್ತೀರಾ? ಇನ್ನು ಬಿಡಿ, ಸಪೋರ್ಟ್ ಮಾಡಿದ್ದಾರೆ ಎಲ್ಲ, ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು.